ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ಕೆ ಸಿ ಟಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ಒಂದು ಡೌಟ್ ಕೂಡ ಇದ್ದೇ ಇದೆ, ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿತು, ಮುಂದಿನ ಪ್ರೊಸೆಸ್ ಹೇಗೆ, ಏನು ಕತೆ, ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಹತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಬನ್ನಿ ವಿಡಿಯೋ ಶರ್ಮನ. ಓಕೆ ವಿದ್ಯಾರ್ಥಿಗಳೇ, ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ತಕ್ಷಣ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಆಲ್ಮೋಸ್ಟ್ ಯಾರ್ದು ವೆರಿಫಿಕೇಷನ್ ಆಗಿದ್ದವ್ರಿಗೆ ಸ್ಲಿಪ್ ಬಂದಿದೆ ಅನ್ಕೋತೀನಿ. ಬಂದಿದ್ರೆ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನನಗೆ ಬಂದಿದೆ ಅಂತ. ಇನ್ನೂ ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಬಂದಿಲ್ಲ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಇರುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಆಗ ನಿಮ್ಮ ಆಪ್ಷನ್ ಎಂಟ್ರಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ ಆಪ್ಷನ್ ಎಂಟ್ರಿ, ನೆಕ್ಸ್ಟ್ ನೆಕ್ಸ್ಟು ಮಾಕ್ ಅಲಾಟ್ಮೆಂಟ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆಪ್ಷನ್ ಎಂಟ್ರಿ ಬಿಡ್ತಾರೆ, ಆಗ ನೀವು ಹೋಗಿ ಜಸ್ಟ್ ನೀವು ನಿಮಗೆ ಗೊತ್ತಿದ್ರೆ ಅಥವಾ ನೀವು ಕೆ ಇ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ನಿಯರ್ ಬೈ ಸೈಬರ್ ಸೆಂಟ್ರ್ ಹೋಗಿದ್ದೀವಿ, ಜಸ್ಟ್ ಅಪ್ಲೈ ಮಾಡ್ಬೋದು. ಜಸ್ಟ್ ಏನಿಲ್ಲ, ನಿಮ್ಮ ಸಿ ಟಿ ನಂಬರು ಮತ್ತು ನಿಮ್ಮ ಸೀಕ್ರೆಟ್ ಕೀ, ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಜಸ್ಟ್ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಅಂದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ಬರ್ತವೆ. ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಜಸ್ಟ್ ನೀವು ಸೆಲೆಕ್ಷನ್ ಆಫ್ ಕಾಲೇಜ್, ನಿಮಗೆ ಯಾವ ಕಾಲೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡೋದು. ಬಿ ಫಾರ್ಮ ಡಿ ಫಾರ್ಮ ಇಂಜಿನಿಯರಿಂಗ್ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅದಕ್ಕೆ ಬಿಟ್ಟಿರ್ತಾರೆ. ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಇದು ನೆಕ್ಸ್ಟ್ ಸ್ಟೆಪ್ಸ್ ಪ್ರೊಸೀಜರ್ಸು. ಯಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಈ ಬಾರಿ ನಿಮಗೆ ಲೈವ್ ಡೆಮೋ ಕೂಡ ಈ ಬಾರಿ ತಿಳಿಸ್ಕೊಡ್ತೀನಿ. ನಾನು ಯಾವ ಥರ ಅಪ್ಲೈ ಮಾಡಿ ಏನು ಆಯ್ತ ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.